ಪ್ರಖ್ಯಾತರಾಗಿದ್ದ ನಿಸಾರ್ ಅಹಮದ್ ಅವರು ಫೆಬ್ರವರಿ 5, 1936 ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಜನಿಸಿದರು. ಭೂವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಇವರು 1994 ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡದ ಬಹುಮುಖ್ಯ ಸಾಹಿತಿಗಳಲ್ಲಿ ಒಬ್ಬರಾಗಿರುವ ಇವರು ಮನಸ್ಸು ಗಾಂಧಿ ಬಜಾರು, ಸಂಜೆ 5ರ ಮಳೆ, ನಿತ್ಯೋತ್ಸವ ಸೇರಿದಂತೆ 16ಕ್ಕೂ ಹೆಚ್ಚು ಕವನ ಸಂಕಲನಗಳನ್ನು ವಿಮರ್ಶೆ, ವಿಚಾರ ಸಾಹಿತ್ಯ, ಅನುವಾದ, ಸಂಪಾದಕೀಯ ಗ್ರಂಥಗಳು ಸೇರಿದಂತೆ 40ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಸುಮಾರು 13 ಧ್ವನಿ ಸುರುಳಿಗಳ ಮೂಲಕ ಇವರ ಕವಿತೆಗಳು ನಾಡಿನ ಜನರ ಮೆಚ್ಚುಗೆ ಗಳಿಸಿವೆ. ಪಂಪ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಸೇರಿ 16 ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಲಭಿಸಿವೆ. ಇವರು 2006 ಶಿವಮೊಗ್ಗದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನಿಸಾರ್ ಅಹಮದ್ ಅವರು ತಮ್ಮ 84ನೇ ವಯಸ್ಸಿನಲ್ಲಿ ಮೇ 3, 2020 ನಮ್ಮನ್ನು ಅಗಲಿದರು. ನಿಮ್ಮೊಡನಿದ್ದು ನಿಮ್ಮಂತಾಗದೆ ಜಗ್ಗಿದ ಕಡೆ ಬಾಗದೆ ನಾನು ನಾನೇ ಆಗಿ ಈ ನೆಲದಲ್ಲೇ ಬೇರೂರುತ್ತಿದ್ದರೂ ಬೀಗಿ ಪರಕೀಯನಾಗಿ ತಲೆ ಎತ್ತುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ವೃತ್ತದಲ್ಲಿ ಉನ್ಮತ್ತರಾದ ನಿಮ್ಮ ಕುಡಿತ ಕುಣಿತ ಕೂಟಗಳು ಕೆಣಕಿ ಎಸೆದಿದ್ದರು ಪಂಚೇಂದ್ರಿಯಕ್ಕೆ ಲಗಾಮು ಜಡಿದು ಜಾರದೆ ನಿಮ್ಮತ್ತ ಸಂಯಮವನ್ನೇ ಪೋಷಿಸಿ ಸಾಕುತ್ತ ರೇಖೆಯಲ್ಲೇ ದೊಂಬರಾಟ ನಡೆಸುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ಒಳಗೊಳಗೆ ಬೇರು ಕೊಯ್ದು ಲೋಕದೆದುರಲ್ಲಿ ನೀರು ಹೊಯ್ದು ನನ್ನ ಸಲಹುವ ನಿಮ್ಮ ಕಪಟ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಟಿಸಿ ಚಕಾರವೆತ್ತದೆ ನಿಮ್ಮೊಡನೆ ಕಾಫಿ ಹೀರಿ ಪೇಪರ್ ಓದಿ ಹರಟಿ ಬಾಳ ತಳ್ಳುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ನಿಮ್ಮ ಮಾತುಕತೆಗಳಲ್ಲಿ ಹುದುಗಿದ ಬೆಕ್ಕು ಸಂಶಯದ ಪಂಜವೆತ್ತಿ ನನ್ನ ನಂಬಿಕೆ ನೀಯತ್ತು ಹಕ್ಕು ಕೊನೆಗೆ ಸಾಚಾತನವನ್ನು ಪರಚಿ ಒತ್ತಿ ನೋವಿಗೆ ಕಣ್ಣು ತುಂಬಿದ್ದರೂ ಚೆಲ್ಲಿದ ರಕ್ತದಲ್ಲಿ ರಾಷ್ಟ್ರೀಯತೆಯ ಧಾತುಗಳ ನನ್ನೆದುರಿನಲ್ಲೇ ತನಿಖೆ ಮಾಡುವ ಕ್ಷಣವನ್ನು ಹುಸಿನಗುತ್ತಾ ಎದುರಿಸುವುದಿದೆಯಲ್ಲ, ಅದು ಬಲು ಕಷ್ಟದ ಕೆಲಸ. ಕುಂದ ಅವರು ಜನಿಸಿದ್ದು 1968 ಅಕ್ಟೋಬರ್ 24 ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿ. ಇವರು ಎಂಎ, ಎಂಫಿಲ್ ಹಾಗೂ ಪಿಎಚ್ಡಿ ಪದವಿಗಳನ್ನು ಪಡೆದಿದ್ದಾರೆ. ಪ್ರಸ್ತುತ ಇವರು ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಬಾಯಾರಿಕೆ, ನೂರು ಗೋರಿಯ ದೀಪ, ಹಸಬಿ ಎಂಬ ಕವನ ಸಂಕಲನಗಳನ್ನು, ಊರ ಒಳಗನ ಬಯಲು, ಉರಿ ಎಂಬ ಕಥಾ ಸಂಕಲನಗಳನ್ನು, ಅನುದಿನದ ದುಂದುಗ, ಉಡಿಯಕ್ಕಿ, ನೀರ ನಡೆ ಎಂಬ ಅಂಕಣ ಬರಹಗಳ ಸಂಕಲನವನ್ನೂ ಪ್ರಕಟಿಸಿದ್ದಾರೆ. ಇವರ ಹಲವು ಬರಹಗಳು ವಿವಿಧ ವಿಶ್ವವಿದ್ಯಾಲಯಗಳಿಗೆ ಪಠ್ಯವಾಗಿದೆ ಹಾಗೂ ಇಂಗ್ಲಿಷ್, ಹಿಂದಿ, ತೆಲುಗು, ಮರಾಠಿ ಭಾಷೆಗಳಿಗೆ ಅನುವಾದಗೊಂಡಿವೆ. ಇವರಿಗೆ ಪುತೀನ ಕಾವ್ಯ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ, ರತ್ನಮ್ಮ ಹೆಗಡೆ ದತ್ತಿ ಪ್ರಶಸ್ತಿ, ಛಂದ ಪುಸ್ತಕ ಬಹುಮಾನ, ಲಂಕೇಶ್ ಕಥಾ ಬಹುಮಾನ ಸೇರಿ 10 ಹಲವು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಎಲ್ಲರಿಗೂ ನಮಸ್ಕಾರಗಳು. ನಾವಿಂದು ಕವಿ ಕೆ ಎಸ್ ನಿಸಾರ್ ಅಹಮದ್ ಅವರ ನಿಮ್ಮೊಡನಿದ್ದು ನಿಮ್ಮಂತಾಗದೆ
ಕವಿತೆಯ ಅನುಸಂಧಾನಕ್ಕೆ ತೊಡಗಿಸಿಕೊಳ್ಳಬೇಕಿದೆ. ಈ ಕವಿತೆಯ ಓದಿಗೆ ಪೂರ್ವಭಾವಿಯಾಗಿ ನಾನು ನಮ್ಮ ತಲೆಮಾರಿನ ಕವಿ ಎನ್ ಕೆ ಅವರ ಕವಿತೆಯ ಒಂದು ಕೆಲವು ಸಾಲುಗಳನ್ನು ಆಯ್ದುಕೊಳ್ಳೋದಕ್ಕೆ ಬಯಸ್ತೀನಿ. ಆ ಸಾಲುಗಳು ಹೀಗಿದ್ದಾವೆ. ಈಗ ಹಾಡಲೇಬೇಕು ಈ ಪುಟ್ಟ ಕೊಕ್ಕಿನಲ್ಲಿ ಬೇಟೆಗಾರರು ನಿದ್ರೆಗೆ ಜಾರುವಂತೆ, ಈಗ ಖಡ್ಗವಾಗಲೇಬೇಕು ಈ ಪುಟ್ಟ ಕೊಕ್ಕು ಬಲೆಯ ಸೀಳಿ ಬಾನಿಗೆ ಹಾರುವಂತೆ. ಬಂಧನದಲ್ಲಿ ಬಂಧಿಸಿರುವಂತಹ ಬೇಟೆಗಾರರು ಕೂಡ ನಿದ್ದೆಗೆ ಜಾರುವ ಹಾಗೆ ಸಂವೇದನಾಶೀಲತೆ ತನ್ನನ್ನು ತಾನು ನಯಗೊಳಿಸಿಕೊಳ್ಳಬೇಕಾಗಿದೆ. ಅವರನ್ನೂ ಕೂಡ ಮೈಮರೆಸುವ ಹಾಗೆ ತನ್ನನ್ನು ತಾನು ನಿರೂಪಿಸಿಕೊಳ್ಳಬೇಕಾಗಿದೆ. ಆಗ ಮಾತ್ರ ಸುತ್ತಿರುವ ಬಂಧನದಿಂದ ಬಿಡುಗಡೆಗೊಳ್ಳುವ ಆ ಸ್ವಾತಂತ್ರ್ಯ, ಆ ಬಯಲು, ಆ ಸಾತತ್ಯ ಒದಗಿ ಬಂದೀತು ಅನ್ನುವಂಥದ್ದು ಸಮಕಾಲೀನತೆಗೆ ಸ್ಪಂದಿಸುವಂತಹ ಪ್ರತಿಯೊಂದು ಯಶಸ್ವಿ ಕವಿತೆ ಕೂಡ ಇಂಥದ್ದೊಂದು ಅಗ್ನಿ ದಿವ್ಯವನ್ನು ಹಾದು ಬರಲೇಬೇಕು ಅಂತ ನಾನು ಅಂದ್ಕೊಳ್ತೀನಿ. ಈ ಪ್ರಯಾಣದೊಳಗೆ ಎಲ್ಲೋ ಕೆಲವು ಕವಿತೆಗಳು ಮಾತ್ರ ಅವು ಬೆಳಕಿನ ಬಿತ್ತಗಳಾಗಿ ಅರಳಿಕೊಳ್ತವೆ, ಹಲವಾರು ಕಳೆದೇ ಹೋಗ್ತವೆ. ನಿಸಾರರ ಕವಿತೆಗಳಲ್ಲಿ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅನ್ನುವಂಥ ಈ ಕವಿತೆ ಇಡೀ ಭಾರತದ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯನ್ನೇ ತನ್ನ ಒಡಲೊಳಗೆ ಇಟ್ಟುಕೊಂಡಿರ್ತಕ್ಕಂಥ ಒಂದು ಶಕ್ತಿಶಾಲಿ ಬಿತ್ತವಾಗಿ ನಾವದನ್ನು ನೋಡಿಕೊಳ್ಳೋದಕ್ಕೆ ಸಾಧ್ಯ. ನಿಸಾರ್ ಅಹಮದ್ ಅವರು ಬಹಳ ವಿಶಿಷ್ಟವಾದ ಒಬ್ಬ ಕವಿ. ಕೆ ವಿ ತಿರುಮಲೇಶ್ ಅವರ ಮಾತಿನ ಮೂಲಕ ನಾವು ಪ್ರಾರಂಭ ಮಾಡಿಕೊಳ್ಳೋದಾದರೆ, ಸುಲಭ ವರ್ಗೀಕರಣಕ್ಕೆ ನಿಲುಕದ ಕುತೂಹಲಕಾರಿಯಾದ ಕವಿ ಅಂತ ಕೆ ವಿ ತಿರುಮಲೇಶ್ ಅವರು ಹೇಳ್ತಾರೆ. ಯಾಕೆ ಅಂತಂದರೆ, ಒಂದು ಕಡೆಗೆ ವಿಜ್ಞಾನ, ಅವರು ಕಲಿತದ್ದು ಕಲಿಸಿದ್ದು ಭೂಗರ್ಭಶಾಸ್ತ್ರವನ್ನು, ಇನ್ನೊಂದು ಕಡೆಗೆ ಅವರು ಬದುಕಿನಾದ್ಯಂತ ಒಂದು ಆದ್ಯತೆಯಾಗಿ ಸ್ವೀಕರಿಸಿದ್ದು ಕಾವ್ಯವನ್ನು, ಸಾಹಿತ್ಯವನ್ನು. ವಿಜ್ಞಾನ ಮತ್ತು ಸಾಹಿತ್ಯ ಅನ್ನುವಂಥ ಈ ಎರಡು ತುದಿಗಳು ಸಂಧಿಸುವ ಅಂತಃಸಂಬಂಧದ ಕೇಂದ್ರ ಅದು ನಿಸಾರ್ ಅವರಿಗೆ ಗೊತ್ತಿತ್ತು. ಹಾಗೇನೆ ಎರಡು ಧಾರ್ಮಿಕ ಸಾಂಸ್ಕೃತಿಕ ಪರಿಸರಗಳ ಮಧ್ಯದಲ್ಲಿ ಅವರು ನಿಂತಿದ್ದರು. ಸ್ವತಃ ನಿಸಾರ್ ಅವರ ಮಾತು ಇದನ್ನು ಸ್ಪಷ್ಟೀಕರಿಸುತ್ತೆ. ಅವರು ಹೇಳ್ತಾರೆ, ಒಬ್ಬ ಬರಹಗಾರನಾಗಿ ಎರಡು ಸಂಸ್ಕೃತಿಗಳ ನಡುವೆ ನಿಂತು ಬರೆಯಬೇಕಾದ ನನ್ನಂತಹ ಕೃತಿಕರ್ತನಿಗೆ ಅನುಕೂಲಗಳೂ ಇವೆ, ಅಡಚಣೆಗಳೂ ಇವೆ ಅಂತ. ಎರಡು ಸಂಸ್ಕೃತಿಗಳ ಈ ಕೊಡುಕೊಳ್ಳುವಿಕೆಯ ತಾಕಲಾಟಗಳನ್ನು ಅಥವಾ ಅವುಗಳ ಮೇಲೆ ನಡೆಯುವ ದಮನವನ್ನು, ಅಲ್ಲಿಯ ಅಡಚಣೆಯನ್ನು ಒಂದು ಸೃಷ್ಟಿಶೀಲ ಅನುಕೂಲವಾಗಿ ಅವರು ಪರಿವರ್ತಿಸಿಕೊಂಡರು ಅನ್ನೋದಕ್ಕೆ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅನ್ನುವ ಕವಿತೆಯೇ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ನಿಂತ್ಕೊಳ್ಳುತ್ತೆ. ನಿಮ್ಮೊಡನಿದ್ದು ನಿಮ್ಮಂತಾಗದೆ, ಜಗ್ಗಿದ ಕಡೆ ಬಾಗದೆ, ನಾನು ನಾನೇ ಆಗಿ ಈ ನೆಲದಲ್ಲೇ ಬೇರೊತ್ತಿದರೂ ಬೀಗಿ ಪರಕೀಯನಾಗಿ ತಲೆ ಎತ್ತುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ ಅಂತ ಈ ಕವಿತೆ ಪ್ರಾರಂಭ ಆಗ್ತದೆ. ಆರಂಭದಲ್ಲಿ ವ್ಯಕ್ತಿಯ ಸ್ವಾಯತ್ತತೆಯ ಸಂಘರ್ಷವೇನೋ ಅಂತ ಮೊದಲಿಗೆ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ, ನಾನು ನಾನಾಗುವ ಈ ಹೋರಾಟದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಆಕರ್ಷಿಸುವ ಹಳವಂಡಗಳು, ದೌರ್ಬಲ್ಯಗಳು ಅಸಂಖ್ಯವಾಗಿದ್ದಾವೆ. ಅಲ್ಲಮನ ವಚನ ಹೇಳುತ್ತಲ್ಲ, ಪಂಚೇಂದ್ರಿಯಗಳು ಒಂದೊಂದು ದಿಕ್ಕಿನಲ್ಲಿ ನಮ್ಮನ್ನು ಎಳೆಯುವ ಸಂದರ್ಭದೊಳಗೆ ಜ್ಞಾನೇಂದ್ರಿಯದ ಪ್ರಯಾಣ ಯಾವ ಕಡೆಗೆ ಅಂತ. ಆದರೆ ಇದು ಇಂತಹ ವ್ಯಕ್ತಿಗತ ಏಳಿಗೆಯ, ವ್ಯಕ್ತಿಗತ ಸಾಧನೆಯ ಸಂಘರ್ಷದ ಕಥನವೇನೂ ಅಲ್ಲ ಅನ್ನೋದಕ್ಕೆ ಪರಕೀಯತೆ ಅನ್ನುವಂಥ ಪದ ನಮಗೆ ಇಲ್ಲಿದೆ. ಈ ಪರಕೀಯ ಪ್ರಜ್ಞೆ ಇದೆಯಲ್ಲ, ತಾಯಿ ನೆಲದಲ್ಲಿಯೇ ಮಣ್ಣಿನೊಳಗೆಯೇ ಬೇರೂರುವಾಗಲೇನೆ ಬೀಜ ಒಂದು ಬೇರು ಆಗುವ ಆ ಸಂದರ್ಭದಲ್ಲಿಯೇ ಎಂಥ ದಮನ ಅದು,
ಎಂಥ ಒತ್ತು, ಎಂಥ ಅತಿಕ್ರಮ! ಪ್ರತಿ ಕ್ಷಣದಲ್ಲಿಯೂ ಕೂಡ ಎಚ್ಚರವಾಗಿಯೇ ಬೇರ ಬೀಜದಿಂದ ಬೇರು ಕಚ್ಚಿ ಬೆಳೆಯಬೇಕಾದಂಥ ಸಂಘರ್ಷ ಯಾತ್ರೆಯನ್ನು ಅದು ಮಾತಿಗೆ ನಿಲುಕದೇ ಇರುವಂಥದ್ದು, ವಿವರಣೆಗೆ ದಕ್ಕದೇ ಇರುವಂಥದ್ದು, ಕಾಣಿಸಿದರೆ ಕಾಣಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು, ಅದಕ್ಕೇನೆ ಬಲು ಕಷ್ಟದ್ದು. ಈ ಪರಕೀಯ ಪ್ರಜ್ಞೆ ನಿಸಾರರ ಕವಿತೆಗಳಲ್ಲಿ, ಅಕ್ಬರ್ ಅಲಿಯವರ ಕಸಿ ಗುಲಾಬಿಯ ಕಥನದಲ್ಲಿ, ಹಾಗೇನೆ ಬಿ ಎ ಸನದಿಯವರ ರಾಷ್ಟ್ರೀಯತೆಯ ಕುರಿತ ಪದ್ಯಗಳಲ್ಲಿ ಮತ್ತೆ 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 ಪುನರಾವರ್ತನೆಯಾಗೋದನ್ನು ನಾವು ನವೋದಯ ಸಂದರ್ಭದಲ್ಲಿ ನೋಡ್ತೀವಿ. ನಿಸಾರರ ಒಂದು ಕವಿತೆ ಇದೆ, ಪರಮಹಂಸರ ಮಾತು ಅಂತ, ಬಹಳ ಪುಟ್ಟದಾದ ಕವಿತೆ ಅದು. ಆ ಕವಿತೆ ಹೀಗಿದೆ: ಹೊಳೆಯ ದಡದ ತೇವದ ಮಣ್ಣು, ಅಲ್ಲಿ ರಾಮ ತನ್ನ ಬಾಣವನ್ನು ಚುಚ್ಚಿಟ್ಟು ಹೊಳೆಗೆ ನೀರು ಕುಡಿಯೋದಕ್ಕೆ ಹೋಗ್ತಾನೆ. ಆದರೆ ಮರಳಿ ಬಂದಾಗ ನೋಡ್ತಾನೆ ಆತ, ತಾನು ಬಾಣವನ್ನು ಚುಚ್ಚಿದ್ದು, ಬಿಲ್ಲನ್ನು ಚುಚ್ಚಿದ್ದು ಮರಳಿಗೆ ಅಲ್ಲ, ತೇವದ ಮರಳಿಗೆ ಅಲ್ಲ, ಅದು ಒಂದು ಕಪ್ಪೆಗೆ. ಆ ಕಪ್ಪೆಯನ್ನು ಕೇಳ್ತಾನೆ ಆತ, ಇಷ್ಟು ನರಳುತ್ತಾ ಇದೆಯಲ್ಲ, ಯಾಕೆ ಕೂಗಲಿಲ್ಲ? ಕಪ್ಪೆ ಪ್ರಶ್ನೆ ಮಾಡುತ್ತೆ, ಪ್ರಭು ಯಾರನ್ನ ಕೂಗಲಿ, ಯಾರನ್ನ ಕೂಗಲಿ ಅನ್ನುವಂಥ ಈ ಪ್ರಶ್ನೆ ಇದೆಯಲ್ಲ, ವಾಲ್ಮೀಕಿಯ ರಾಮಾಯಣದ ಒಂದು ಶ್ಲೋಕವನ್ನು ಆಧರಿಸಿದಂಥ ಈ ಕವಿತೆ. ಈ ಕವಿತೆ ತಾಯಿ ನೆಲದಲ್ಲಿಯೇ ಅಸಹಾಯಕವಾಗುವಂತಹ ಪರಕೀಯ ಪ್ರಜ್ಞೆಯನ್ನು ಅತ್ಯಂತ ಸಮರ್ಥವಾಗಿ ಹೇಳುತ್ತೆ. ಹಾಗೆ ಇಲ್ಲಿ ಕವಿ ಹೇಳ್ತಾರೆ, ನಾನು ನಾನಾಗಿ ಬೇರೂರಿ ಬೆಳೀಬೇಕು ಅಂತಂದರೆ ಪರಕೀಯನಾಗಿ ತಲೆ ಎತ್ತಬೇಕಾಗಿದೆಯಲ್ಲ, ಇದು ಎಂತಹ ಕಷ್ಟ ಅನ್ನುವಂಥದ್ದು. ಈ ಸಾಲುಗಳು ಭಾರತದ ಸಾಮಾಜಿಕ ಚರಿತ್ರೆಯ ಕಡೆಗೆ ನಮ್ಮನ್ನು ನೋಡೋದಕ್ಕೆ ಒತ್ತಾಯಿಸ್ತಾ ಇದ್ದಾವೆ. ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯ ಉದಯವಾಗೋದಕ್ಕಿಂತ 4 ಶತಮಾನಗಳ ಮೊದಲೇ ಮುಸ್ಲಿಂ ಧರ್ಮ ಬಂದಿತ್ತು ಅನ್ನೋದು ಗೊತ್ತಿರುವ ಸಂಗತಿ. ಅರಬ್ ವ್ಯಾಪಾರಿಗಳು ಭಾರತದಲ್ಲಿ ಇಸ್ಲಾಮನ್ನು ಪ್ರಚುರಗೊಳಿಸಿದ್ರು. ಆದರೆ ಪ್ರಭುತ್ವ ಪರವಾದಂತಹ ನಮ್ಮ ಇತಿಹಾಸ, ಧರ್ಮವನ್ನು ಯುದ್ಧದ ಆಯುಧವಾಗಿ ದಾಖಲಿಸಿದಂತಹ ನಮ್ಮ ಇತಿಹಾಸ, ಧರ್ಮವನ್ನು ನೆಪವಾಗಿಟ್ಕೊಂಡು ಮನುಷ್ಯ ಚರಿತ್ರೆಯೊಳಗೆ ನಿರಂತರ ಯುದ್ಧದ ಬೀಜವನ್ನು ಬಿತ್ತುತ್ತಾ ಇರುವಂಥ ಇತಿಹಾಸ ಇದನ್ನು ಹೀಗೆ ಸ್ಪಷ್ಟೀಕರಿಸಲಿಲ್ಲ. ಹಾಗಾಗಿಯೇ ಮನುಷ್ಯ ಮನುಷ್ಯರ ಮಧ್ಯದ ಅಧಿಕಾರದ ದ್ವೇಷಕ್ಕೆ ಧರ್ಮ ನೆಪವಾಗ್ತದೆ. ಪ್ರಾಚೀನ ಭಾರತದಲ್ಲಿ ಯಾರು ನಾಸ್ತಿಕರಿದ್ರೋ, ಯಾರು ಬೌದ್ಧವಾದಿಗಳಿದ್ರೋ, ಅಂತಹ ಪರಂಪರೆಯನ್ನು ರಾಕ್ಷಸೀಕರಣಗೊಳಿಸಿದ್ದನ್ನು ನಾವು ನೋಡ್ತೀವಿ. ಆದರೆ ಮಧ್ಯಯುಗಕ್ಕೆ ಬಂದಾಗ ಈ ರಾಕ್ಷಸೀಕರಣದ ಆರೋಪವನ್ನು ಮುಸ್ಲಿಮರವರೆಗೆ ವಿಸ್ತಾರಗೊಳಿಸಲಾಯಿತು. ಮೊದಲು ಮುಸ್ಲಿಂ ಆಳರಸರ ಬಗ್ಗೆ ಇದ್ದಂತಹ ಈ ಆಕ್ಷೇಪ ಆಧುನಿಕ ಸಂದರ್ಭದ ಬಹಳ ದೊಡ್ಡ ಕೊಡುಗೆ ಏನು ಅಂತಂದರೆ, ಬಹಳ ವ್ಯಂಗ್ಯವಾಗಿ ನಾವು ಇದನ್ನು ಗಮನಿಸಬೇಕು, ಮುಸ್ಲಿಂ ಆಳರಸರ ಬಗ್ಗೆ ಇದ್ದಂತಹ ಆಕ್ಷೇಪ ಮುಸ್ಲಿಂ ಧರ್ಮದ ಅನುಯಾಯಿಗಳಾಗಿರುವ ಎಲ್ಲ ಜನರ ಬಗ್ಗೆಯೂ ಹರಡಿಕೋತು. ಹಾಗಾಗಿ ಸ್ವತಂತ್ರ ಭಾರತದ ಬಹುದೊಡ್ಡ ದುರಂತದ ಸಾಕ್ಷಿ ಪ್ರಜ್ಞೆಗಳು ನಾವು. ನಮ್ಮ ಸಂವಿಧಾನ ಜಾತ್ಯಾತೀತ ಸಮಾಜವಾದಿ ಧರ್ಮನಿರಪೇಕ್ಷ ಅಂತ ಆಗಿದ್ರೂ ಕೂಡ ಅದನ್ನು ಹುಸಿಗೊಳಿಸುವ ಕಡೆಗೇನೆ ಅಧಿಕಾರ ರಾಜಕಾರಣ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡಿದೆ. ಜಾತಿ ಧರ್ಮಗಳು ಅನ್ನುವಂಥದ್ದು ಮನುಷ್ಯ ಬದುಕಿನ ಒಳಾಂಗಣ ಆಗಬೇಕಿತ್ತು, ಆದರೆ ಅದು ಹೊರ ಯುದ್ಧದ ಆಖಾಡವಾಗಿ ಬದಲಾಗಿಬಿಟ್ಟಿದೆ. ನೂರಾರು ವರ್ಷಗಳಿಂದ ಈ ಸಮಾಜದ ಬದುಕಿನೊಳಗೆ ಸಂಸ್ಕೃತಿಯೊಳಗೆ ಹಾಸುಹೊಕ್ಕಾಗಿ ಬೆರೆತು ಹೋಗಿರುವ ಆ ಬದುಕನ್ನು ಬೇರ್ಪಡಿಸುವ ಕ್ರಮವನ್ನು ನಾವು ಆಧುನಿಕ ಕಾಲದಲ್ಲಿ ನೋಡ್ತೀವಿ. ನಿಸಾರರದೇ ಇನ್ನೊಂದು ಕವಿತೆ ಇಬ್ಬಂದಿ ಅನ್ನುವಂಥ ಕವಿತೆಯಲ್ಲಿ ಅವರು ಹೇಳ್ತಾರೆ, ಗೋಪುರ ಮಿನಾರು, ತುಳಸಿ ಗೋರಂಟಿ, ವಿಗ್ರಹ ಕಾಬ, ಇವುಗಳನ್ನು ಎದುರು ಬದುರುಗೊಳಿಸ್ತಾ ವ್ಯಕ್ತಿ ಅನುಭವಿಸುವ ದ್ವಂದ್ವವನ್ನು ಅವರು ಇಬ್ಬಂದಿ ಅನ್ನೋ ಕವಿತೆಯಲ್ಲಿ ಹೇಳ್ತಾ ಹೋಗ್ತಾರೆ.
ಎಲ್ಲವೂ ಒಂದಾಗಿರುವ ಬದುಕನ್ನು ಎರಡಾಗಿಸುವ ಸೀಳಾಗಿಸುವ ಈ ಕ್ರಮ ಇದು ಹೇಗೆ ಒಂದು ಧರ್ಮವನ್ನು ಆ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸ್ತಾ ಹೋಯಿತು ಅನ್ನೋದನ್ನು ನಾವು ನಮ್ಮ ಚರಿತ್ರೆಯಲ್ಲಿ ನೋಡ್ತಾ ಇದ್ದೀವಿ ಮತ್ತು ಸಭ್ಯ ಸುಸಂಸ್ಕೃತ ನಾಗರಿಕರಾಗಿರುವ ನಾವೆಲ್ಲರೂ ಕೂಡ ಇದಕ್ಕೆ ಸಾಕ್ಷಿಗಳಾಗಿ ಮಾತ್ರ ಇದ್ದೇವೆ ಅನ್ನೋದನ್ನು ಕೂಡ ಈ ಕವಿತೆ ನಮಗೆ ನೆನಪಿಸ್ತಾ ಇದೆ ಒಂದು ಕಲ್ಪಿತ ವೈರವನ್ನು ಸಿದ್ಧಪಡಿಸಿಕೊಂಡ ಮೇಲೆ ಅನ್ಯ ಧರ್ಮೀಯ ಅನ್ನುವ ಚಹರೆಗಳನ್ನು ವ್ಯಂಗ್ಯ ಮಾಡುವ ಅಪಮಾನಕ್ಕೆ ತಳ್ಳುವ ಅವಕಾಶ ವಂಚಿತರನ್ನಾಗಿ ಮಾಡುವ ಅಪರಾಧಿಗಳ ಸ್ಥಾನದಲ್ಲಿ ನಿಲ್ಲಿಸುವಂತಹ ಎಲ್ಲ ಪ್ರಕ್ರಿಯೆಗಳು ಅದು ಸತ್ಯ ಮತ್ತು ನ್ಯಾಯದ ಹೆಸರಿನಲ್ಲೇ ತುಂಬ ಮುಚ್ಚಟೆಯಾಗಿ ನಡೆದುಕೊಂಡು ಬಂತು ಅನ್ನೋದನ್ನು ನಾವು ಗಮನಿಸ್ತೀವಿ ಹಾಗಾಗಿಯೇ ಇಂಥ ಅಪಮಾನಿತ ಚರಿತ್ರೆಯ ವಾರಸುದಾರವಾದ ಸಂವೇದನಾಶೀಲತೆ ಅಂಥದ್ದೊಂದು ಮನಸ್ಸು ತನ್ನನ್ನು ತಾನು ನಿರ್ವಹಿಸಿಕೊಳ್ಳಬೇಕಾದಂಥ ವಿಧಾನ ಯಾವುದು ಹಾಗಿದ್ರೆ ಒಂದು ಬರಹದಲ್ಲಿ ನಿಸಾರ್ ಬರೀತಾರೆ ರಕ್ತವನ್ನು ರಕ್ತದಿಂದ ತೊಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ನಿಜ ಆದರೆ ಹಿಂಸೆಯ ಉನ್ಮಾದ ದ್ವೇಷದ ಮದೋನ್ಮತ್ತವಾದಂಥ ಸ್ಥಿತಿ ವಿಜೃಂಭಿಸ್ತಾ ಇರಬೇಕಾದ್ರೆ ನಾನು ಹಾಗೆ ಆಗದ ಹಾಗೆ ನನ್ನನ್ನು ಕಾಪಾಡಿಕೊಳ್ಳುವ ಸವಾಲು ಇದೆಯಲ್ಲ ಅದು ಬಹಳ ದೊಡ್ಡದು ತನ್ನ ಒಳಗಿನ ವಿವೇಕವನ್ನು ಪೋಷಿಸಿಕೊಳ್ಳಬೇಕಾಗಿರುವಂತಹ ಸಂವೇದನಾಶೀಲತೆಯ ನಡೆ ಬಹಳ ದಣಿವಿನದು ಅದನ್ನು ಈ ಕವಿತೆ ನಮಗೆ ಕಾಣಿಸುತ್ತೆ ವೃತ್ತದಲ್ಲಿ ಉನ್ಮತ್ತರಾದವರು ಆ ವೃತ್ತ ಧರ್ಮದ್ದಿರಬಹುದು ವರ್ಗದ್ದಿರಬಹುದು ಜಾತಿಯದಿರಬಹುದು ಅದು ಬಲಪಂಥೀಯ ಇರಬಹುದು ಇಂಥ ಆ ಚಟುವಟಿಕೆಗಳಲ್ಲಿ ಉನ್ಮತ್ತರಾದವರೇನಿದಾರಲ್ಲ ಅದು ಆ ಗುರುತು ಕೋಮುವಾದಿಗಳನ್ನು ಸೂಚಿಸ್ತಾ ಇದೆ ಪದ್ಯದಲ್ಲಿ ಆದರೆ ನಾವು ನಿಧಾನಕ್ಕೆ ಗಮನಿಸಬೇಕು ಅದು ಅಷ್ಟೇ ಅಲ್ಲ ಒಂದು ಧಾರ್ಮಿಕ ಜಡತೆಯ ಬೇಲಿಯ ಒಳಗೆ ಇರತಕ್ಕಂತಹ ಮತೀಯವಾದಿಗಳನ್ನೂ ಅದು ಸೂಚಿಸುತ್ತೆ ಮನುಷ್ಯ ಜಾತಿ ತಾನೊಂದೇವಲಂ ಅನ್ನುವಂಥ ನಂಬಿಕೆಯ ಮೂಲಕ ಬದುಕುವಂತಹ ಒಂದು ಸೆಕ್ಯುಲರ್ ಆಗಿರುವ ಮನಸ್ಸು ಈ ಎರಡೂ ಹಿಂಸಾರತಿಯಿಂದ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಬೇಕಾಗತ್ತೆ ಆ ಕಾರಣಕ್ಕಾಗಿಯೇ ಕವಿತೆ ನಮಗೆ ಹೇಳ್ತಾ ಇದೆ ಅಂಚಿನಲ್ಲಿ ಡೊಂಬರಾಟ ನಡೆಸಬೇಕಾದ ವಿಪರ್ಯೆಯನ್ನು ಅದು ಕಾಣಿಸುತ್ತೆ ತನ್ನ ಸ್ಥಳದಲ್ಲಿ ತಾನೇ ಪರಿತ್ಯಕ್ತವಾಗುವ ಸಂದರ್ಭದಲ್ಲಿಯೂ ಕೂಡ ತಾನು ಅನ್ಯಾಯದಕ್ಕೆ ಒಳಗಾಗ್ತಾ ಇರುವ ಸಂದರ್ಭದಲ್ಲಿಯೂ ಕೂಡ ಅನ್ಯಾಯದ ಭಾಗ ಆಗಬಾರದು ಅನ್ನುವ ಎಚ್ಚರವನ್ನು ಆ ಮನುಷ್ಯ ವಿವೇಕವನ್ನು ಜಾಗೃತಗೊಳಿಸಿಕೊಳ್ಳುವ ದೊಡ್ಡ ಸವಾಲು ಅದು ನಿರ್ವಹಿಸಿದ ನಂತರ ಕೊಡುವ ಸಮಾಧಾನವನ್ನು ನಿರ್ವಹಿಸಿದ ನಂತರ ಕೊಡ್ತಕ್ಕಂಥ ಒಂದು ಸಾಂತ್ವನವನ್ನು ಕೂಡ ಈ ಕವಿತೆಯ ಸಾಲುಗಳು ನಮಗೆ ಹೇಳ್ತಾ ಇದ್ದಾವೆ ಹಾಗೆಯೇ ಒಳಗೊಳಗೆ ಬೇರು ಕೊಯ್ದು ಲೋಕದೆದುರಲ್ಲಿ ನೀರು ಹೊಯ್ದು ನನ್ನ ಸಲಹುವ ನಿಮ್ಮ ಕಪಟ ಓಹ್ ವಂಚನೆಯ ತುಷ್ಟೀಕರಣದ ಈ ರಾಜಕಾರಣವನ್ನು ಇಷ್ಟು ಆಳವಾಗಿ ಹಿಡಿದಿಟ್ಟ ಸಾಲು ನನಗೆ ಗೊತ್ತಿಲ್ಲ ಇಲ್ಲಿ ನನ್ನ ನಿಮ್ಮ ಅನ್ನುವಂಥ ಒಂದು ಸಾಮಾನ್ಯ ಸರ್ವನಾಮಗಳು ಅದು ಎಷ್ಟು ವಿಸ್ತಾರವಾಗಿ ಮುಗಿಲುದ್ದ ನೆಲದುದ್ದ ಹಬ್ಬಿಕೊಳ್ತಾನೇ ಇದ್ದಾವೆ ಸ್ವತಂತ್ರ ಭಾರತದ ರಾಜಕೀಯ ಸಾಮಾಜಿಕ ಸ್ಥಿತಿ ಮತ್ತು ಕಾರ್ಯವಿಧಾನಗಳು ಅಲ್ಪಸಂಖ್ಯಾತರನ್ನು ನಡೆಸಿಕೊಂಡು ಬಂದಂಥ ಇಡೀ ಚರಿತ್ರೆಗೆ ಇದು ಶರಾಬರಿತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ ಈ ಕವಿತೆಯ ಬಹಳ ದೊಡ್ಡ ಶಕ್ತಿಯ ಸಾಲಿದು ಮತ್ತು ಈ ಕವಿತೆಯ ಶಕ್ತಿ ಇರೋದು ಅದು ಏನನ್ನೂ ಕೂಡ ಬರಿದೇ ಆರೋಪ ಮಾಡ್ತಾ ಇಲ್ಲ ಅನ್ನುವಲ್ಲಿ ಅದು ಆರೋಪಿಸ್ತಾ ಇಲ್ಲ ಈ ಎಲ್ಲ ಸಂಕಟವನ್ನು ತಣ್ಣಗೆ ತಾನು ಹೇಗೆ ಎದುರಿಸಿದೆ ಹೇಗೆ ಒಡ್ಡಿಕೊಂಡೆ ಹೇಗೆ ನಿರ್ವಹಿಸಿದೆ ಅನ್ನುವಂಥ ತನ್ನ ಸಂವೇದನೆಯ ಸಂಕಟವನ್ನು ಅದು ನಿವೇದನೆ ಮಾಡಿಕೊಳ್ತಾ ಇದೆ ಹಾಗಾಗಿಯೇ ಅದು ತುಂಬ ಆರ್ದ್ರವಾಗಿ ಮನಸ್ಸಿಗೆ ತಾಕುವ ಹಾಗೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಆದರೆ ಮುಗಿಯಿತೆ ಇಷ್ಟಾಯಿತು ಹೌದು ಭಾರತದ ಚರಿತ್ರೆಯಲ್ಲಿ ಇದೆಲ್ಲವೂ ನಡೆದುಕೊಳ್ಳಿತು ಉಣ್ಣುವ ಅನ್ನ
ಅನ್ನದಿಂದ ಹಿಡಿದು ಉಣ್ಣುವ ಅನ್ನದಿಂದ ಹಿಡಿದು ಬದುಕಿನ ಪ್ರತಿಯೊಂದು ಹಂತವನ್ನು ಕೂಡ ಈ ರೀತಿಯೊಳಗೆ ಶಿಕ್ಷಿಸುವ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸತಕ್ಕಂಥ ಸಾವಿರ 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 ಅಮಾನವೀಯ ಘಟನೆಗಳು ಈ ನೆಲದಲ್ಲಿ ನಡೆದು ಹೋದವು. ಬೇಂದ್ರೆಯಂಥ ಕವಿ ನವೋದಯದ ಸಂದರ್ಭದಲ್ಲಿ ಬರೀತಾರೆ, ರೇಸಿಮೆಯ ತೊಟ್ಟವರು ಬಂಗಾರ ಇಟ್ಟವರು ಬೆರಳಾಡಿಸಿದಲ್ಲೆಲ್ಲ ಒಂದೇ ಮಾತರಂ ಗೀತ. ನೋಡಿ ಬೇಂದ್ರೆ ಸಾಲಿದು, ಹಿಂಸೆ ಅಹಿಂಸೆಯನ್ನು ಕೊಂದು ತಾನೇ ಸತ್ತೆಯಾಯಿತು, ರಾಜಸತ್ತೆಯಾಯಿತು ಅನ್ನೋದನ್ನು ಗಾಂಧಿ ಹತ್ಯೆಯ ಬಗ್ಗೆ ಬೇಂದ್ರೆ ಬರೀತಾರೆ. ಪ್ರಶ್ನೆ ಏನು ಅಂದರೆ, ಹೌದು ಅಲ್ಲಿಗೆ ನಿಂತತೆ, ಈ ಕ್ರೌರ್ಯಕ್ಕೆ ದಣಿವು ಅನ್ನುವುದೇ ಇಲ್ಲವೇ. ಹಾಗಿದ್ರೆ ಮುಕ್ತ ಮಾರುಕಟ್ಟೆಯ ದಿನಗಳಲ್ಲಿ ಹಿಂಸೆ ದ್ವೇಷಗಳಿಗೆ ಭರ್ಜರಿ ರೇಟು ಬಂದುಬಿಟ್ಟಿದೆ. ಅವುಗಳ ಬಹುಮಾರಾಟದ ಬಹುರೂಪತೆಗಳು ಇವತ್ತು ದೊರೀತಾ ಇದ್ದಾವೆ. ಕೈಗೆ ರಕ್ತ ಅಂಟಿಕೊಳ್ಳದ ಹಾಗೆ ಕೊಲೆ ಮಾಡುವ ಎಲ್ಲ ಕೌಶಲ್ಯಗಳನ್ನು ನಮ್ಮ ವ್ಯವಸ್ಥೆ ಸಿದ್ಧಿಸಿಕೊಂಡಿದೆ. ಸಂದರ್ಭ ಯಾವುದೇ ಇದ್ದರೂ ಕೂಡ ಅದನ್ನು ಕೋಮು ದಳ್ಳುರಿಯಾಗಿಸುವಲ್ಲಿಗೆ ನಮ್ಮ ಪ್ರಭುತ್ವ ತನ್ನ ಪರಿಣತ ಸ್ಥಿತಿಯನ್ನು, ತನ್ನ ಚರಮ ಸ್ಥಿತಿಯನ್ನು ಅದು ತಲುಪಿಬಿಟ್ಟಿದೆ. ನಿಸಾರರ ಸವತಿ ಮಕ್ಕಳ ಹಾಗೆ ಅನ್ನುವ ಕವಿತೆಯನ್ನು ನಾವಿಲ್ಲಿ ಒಂಚೂರು ಗಮನಿಸಿಕೊಳ್ಬೇಕು. ಸವತಿ ಮಕ್ಕಳ ಹಾಗೆ ಅನ್ನೋ ಕವಿತೆಯಲ್ಲಿ ಕವಿ ಹೇಳ್ತಾರೆ, ತಾಯಿಯೆಂಬ ಬಾಯಲ್ಲೇ ನಾಯುಣಿಸು ತಿನ್ನುವ, ತಾಯಿ ಅಂತ ಕರೆಯುವ ಸಂದರ್ಭದಲ್ಲೇ ನಮ್ಮ ಬಾಯಿಗೆ ಬೀಳ್ತಾ ಇರೋದೇನು, ನಾಯಿ ತಿನ್ನುವ ಆಹಾರ, ನಾಯಿಯ ಉಣಿಸು ಅಮೇಧ್ಯ. ಎಂಥ ಸ್ಥಿತಿ ಇದು! ಈ ಸ್ಥಿತಿ ಯಾಕೆ ನಮಗೆ? ಅಣುಕ್ಷಣದ ಬದುಕಿನಲ್ಲಿ ದೇಶಭಕ್ತಿಯನ್ನು, ರಾಷ್ಟ್ರಭಕ್ತಿಯನ್ನು, ರಾಷ್ಟ್ರೀಯತೆಯನ್ನು ಸಾಬೀತು ಮಾಡಬೇಕಾದಂಥ ಸ್ಥಿತಿ. ರಾಷ್ಟ್ರೀಯತೆಯ ಬಗ್ಗೆ ಗಾಂಧೀಜಿ, ಟಾಗೋರ್, ರವೀಂದ್ರನಾಥ್ ಟಾಗೋರ್, ಅಂಬೇಡ್ಕರ್ ಇವರೆಲ್ಲರೂ ಕಳವಳಪಟ್ಟಿದ್ದರು. ಈ ಕಳವಳವನ್ನು ನಾವಿವತ್ತು ನೆನಪಿಸಿಕೊಂಡ್ರೆ ಬಹುಶಃ ನಮ್ಮ ಈ ಕಾಲ ಆ ಕಳವಳಗಳಿಗೆ ಮತ್ತೆ ಮತ್ತೆ ಪುರಾವೆಗಳನ್ನು ಒದಗಿಸ್ತಾನೇ ಇರತಕ್ಕಂಥ ಕಾಲ. ಹಾಗಾಗಿಯೇ ಈ ಪದ್ಯದೊಳಗೆ ನಿಸಾರರು ಒಂದು ರೂಪಕವನ್ನು ಕೊಡ್ತಾರೆ. ತುಂಬ ಮುದ್ದಾದ ಬೆಕ್ಕು, ಅತ್ಯಂತ ಸಮಾಧಾನ ಚಿತ್ತವಾಗಿರ್ತಕ್ಕಂಥ ಈ ಬೆಕ್ಕು, ಉಗುರು ಬಿಚ್ಚಿ ಪರಚಿ ಸಾಚಾಗಿ ಬಿಡುವ ಬೆಕ್ಕು, ರಾಷ್ಟ್ರೀಯತೆಯ ಈ ಪುರಾವೆಯನ್ನು ಅದು ಕೇಳ್ತಾನೇ ಹೋಗುತ್ತೆ. ಬೆಕ್ಕಿಗೆ ಅದು ಅಧಿಕಾರದ ಆಟ. ಗಾಂಧಿ ಹತ್ಯೆಯಿಂದ ಹಿಡಿದು NRCಯವರೆಗೂ, ಇವತ್ತಿನ ಕೋವಿಡ್ ದಾಳಿಯವರೆಗೂ ನಮ್ಮೊಳಗಿನ ದೇಶಪ್ರೇಮವನ್ನು, ನಮ್ಮೊಳಗಿನ ಪ್ರಾಮಾಣಿಕತೆಯನ್ನು ಹಿಂಜಿ ಹಿಂಜಿ ಸಾಬೀತುಪಡಿಸುವ ಸ್ಥಿತಿ ಇದೆ. ರಕ್ತ ಚೆಲ್ಲಿಸಿ, ಚೆಲ್ಲಿದ ರಕ್ತದಲ್ಲಿ ರಾಷ್ಟ್ರೀಯತೆಯ ಧಾತುಗಳ ತನಿಖೆ ಮಾಡುವ ತುರ್ತು ಪರಿಸ್ಥಿತಿಯಲ್ಲಿ ನಿಂತಿರುವ ನಮಗೆ ಈ ಸಂದರ್ಭದಲ್ಲಿ ಭಾರತವನ್ನು ಬಳಲಿಸ್ತಾ ಇರುವಂತಹ ಈ ವ್ಯಾಪಕವಾಗಿ ಹಬ್ಬಿಕೊಂಡಿರುವ ಕೋಮುವಾದದ ಹಿಂಸೆಗೆ ಒಂದು ವ್ಯಾಖ್ಯಾನದಂತೆ ಈ ವಾಕ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಎಲ್ಲವನ್ನ ಹುಸಿನಗುತ್ತ ಎದುರಿಸುವ, ಹಾಗಿದ್ರೆ ಈ ಎದುರಿಸುವ ತಾಕತ್ತು ಕೂಡ ಎಷ್ಟು ದೊಡ್ಡದು ನೋಡಿ. ಹುಸಿನಗುತ್ತ, ಕಾಫಿಯನ್ನು ಹೀರ್ತ ಎದುರಿಸ್ತಾನೇ ಇದ್ದೀವಿ. ಆದರೆ ದುರಂತ ಏನು ಅಂದರೆ, ನಾವು ಬಾಳ್ತಾ ಇಲ್ಲ, ನಮ್ಮ ಆಯುಷ್ಯವನ್ನು, ನಮ್ಮ ಬಾಳನ್ನು ಬರಿದೇ ತಳ್ಳುತ್ತಾ ಇದ್ದೀವಿ ಅನ್ನುವ ಅಲ್ಪಸಂಖ್ಯಾತ ಸಂವೇದನೆಯ ವಿಷಣ್ಣತೆಯನ್ನು ಓದುಗರಿಗೆ ತಲುಪಿಸ್ತಕ್ಕಂತಹ ಕವಿತೆ ಇದು. ಬಾಳಲಾಗ್ತಾ ಇಲ್ಲ, ಬಾಳನ್ನು ಬರಿದೇ ತಳ್ಳಬೇಕಾಗಿದೆ ಅಷ್ಟೇ ಅನ್ನುವಂಥದ್ದು. ತನ್ನೊಂದಿಗೆ ಒಂದಿಡೀ ಕಾಲಖಂಡದ ಚರಿತ್ರೆಯನ್ನೇ ತನ್ನ ಧ್ವನಿಯಾಗಿ ಕಾಣಿಸ್ತಾ ಇದೆ. ಬಹಳ ಬೇರೂರಿ ಬೆಳೆದಿರ್ತಕ್ಕಂಥ ಒಂದು ಮರವನ್ನು ಬುಡ ಸಮೇತ ಎತ್ಕೋತೀವಿ, ಕಿತ್ಕೋತೀವಿ ಅಂತಂದರೆ ಅದು ಸಮಗ್ರವಾದ ಜೀವರಾಶಿಯನ್ನೇ ಹೊತ್ಕೊಂಡು ಬರುತ್ತಲ್ಲ, ಆ ರೀತಿಯೊಳಗೆ ಸುತ್ತಲ 18 ಜೀವ ಸಂಕುಲಗಳನ್ನು ಕಾಣಿಸುತ್ತಲ್ಲ ಹಾಗೆ ನಿಸಾರರು ದೇಶಭಕ್ತರನ್ನು ದೇಭ ಅಂತ ಕರೆದ ಅನಾಥರು ಅನ್ನುವಂಥ ಕವಿತೆ ಈ ಕೇಳುತ್ತೆ. ಹೌದು ದೇಭ, ಹೌದು ದೇಭ, ನನ್ನಂಥವರು ಅಳುತ್ತಾರೆ ಆದರೆ ಮರೆಯಲ್ಲಿ. ಯಾರಾದರೂ ಕಣ್ಣು ಕೆಂಪಾದದ್ದ ಕಂಡು ವಿಚಾರಿಸಿದರೆ ಧೂಳು ಬಿತ್ತು ಎನ್ನುತ್ತಾರೆ. ಹೌದು, ನಿಸಾರ್ ಅಪ್ಪಟ ವೈಚಾರಿಕತೆಯ ಹಲವಾರು ಕವಿತೆಗಳನ್ನು ಕನ್ನಡಕ್ಕೆ ಕೊಟ್ಟ ಕವಿ. ಆದರೆ
ಇಂಥ ಕವಿತೆಗಳ ಓದು, ಅವರ ಇಂಥ ಕವಿತೆಗಳ ಓದು ನಮಗೆ ಇನ್ನು ಮೇಲಾದರೂ ಮುಖ್ಯ ಆಗಬೇಕು. ನಿಸಾರ್ ಅಂದರೆ ನಿತ್ಯೋತ್ಸವದ ಕವಿ ಮಾತ್ರವೇ ಅಲ್ಲ, ಕನ್ನಡದ ಮೊದಲ ಭಾವಗೀತೆಗಳ ಕ್ಯಾಸೆಟ್ ಕವಿ ಮಾತ್ರವೇ ಅಲ್ಲ, ಆ ಎಲ್ಲ ಸಾಧ್ಯತೆಯನ್ನು ಈ ಸಂಘರ್ಷದ ಒಟ್ಟಿಗೆ ಇಟ್ಟು ನಾವು ಮರು ಓದಿಗೆ, ಸಮಗ್ರವಾದ ನಿಸಾರ್ ಕಾವ್ಯದ ಮರು ಓದಿಗೆ, ಆ ಬಹುಶಃ ಇಂಥ ಒಂದು ಕಾವ್ಯದ ಓದು ಒಂದು ಹೆಜ್ಜೆಯನ್ನು ಇಡಬೇಕು ಅಂತ, ಮುಂದಿನ ಹೆಜ್ಜೆಗೆ ಅದು ಪ್ರೇರಣೆ ಆಗಬೇಕು ಅಂತ ನಾನು ಅಂದುಕೊಳ್ತೀನಿ. ಮತ್ತು ಕೊನೆಯದಾಗಿ ಈ ಕವಿತೆ ನನ್ನನ್ನು ಹೀಗೆ ಓದಿ ಅಂತ ಅದೇ ಹೇಳ್ತಾ ಇದೆ. ಈ ಕವಿತೆಯೇ ತನ್ನ ನಿರ್ದೇಶಿತ ಸೂತ್ರಗಳನ್ನು ಕಾಣಿಸ್ತಾ ಇದೆ. ಸ್ಪಷ್ಟವಾಗಿ ರಾಜಕೀಯ ಸಾಂಸ್ಕೃತಿಕ ತಲ್ಲಣಗಳಿಗೆ ಅದು ತನ್ನ ಒಡಲನ್ನು ಕೊಟ್ಟಿದೆ, ಹಾಗಾಗಿಯೂ ಅದು ಯಶಸ್ವಿಯಾಗಿದೆ. ಆ ಮೂಲಕ ವಿಮರ್ಶೆಗೆ ಅದು ಒಂದು ಸಂದೇಶವನ್ನು ಕೊಡ್ತಾ ಇದೆ. ಅದೇನು ಅಂತಂದರೆ, ಸೃಜನಶೀಲತೆಗೆ ಪೊಲಿಟಿಕಲ್ ರೈಟ್ ಅನ್ನುವಂಥದ್ದು ಎಂದೂ ಕೂಡ ಕಂಟಕ ಅಲ್ಲ, ಅದರಿಂದ ತೊಂದರೆ ಏನೂ ಆಗೋದಿಲ್ಲ ಅಂತ ಕವಿತೆ ಸಾಬೀತು ಮಾಡ್ತಾ ಇದೆ. ಹಾಗಾಗಿ ಸೃಜನಶೀಲವಾಗಿ ಗೆದ್ದಿರುವ ಈ ಕವಿತೆ ನಿಸಾರರ ಉತ್ತಮ ಕವಿತೆಗಳಲ್ಲಿ ಒಂದು ಮಾತ್ರ ಅಲ್ಲ, ಕನ್ನಡದ ಉತ್ತಮ ಕವಿತೆಗಳಲ್ಲಿ ಕೂಡ ಒಂದು. ಇವತ್ತಿನ ನಾವು, ಮುಂದಿನವರು ಕೂಡ ಇಷ್ಟಪಡುವ ಕರ್ನಾಟಕದ ಕನ್ನಡದ ಸಾಂಸ್ಕೃತಿಕ ಸ್ಥಿತಿಯನ್ನು ಮನದಟ್ಟು ಮಾಡತಕ್ಕಂತಹ ಒಂದು ಮಹತ್ವದ ಕವಿತೆಯಾಗಿ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಕವಿತೆಯನ್ನು ನಾವು ಮತ್ತೆ ಮತ್ತೆ ಓದಿಕೊಳ್ಳಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರಕ್ಕೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್.